ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಈ ಹೊಚ್ಚ ಹೊಸ ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಆಫ್ಟರ್ ಲಾಂಗ್ ಟೈಮ್ ಈ ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಬಿಜಿ ಇದ್ದಿದ್ದ ಕಾರಣ ಎಲ್ಲೂ ಹೋಗಿರಲಿಲ್ಲ ಹೊರಗಡೆ, ಮತ್ತೆ ಎಲ್ಲೂ ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ಅಟ್ ರೈಟ್ ನೌ ನಾವೀಗ ನೆಲಮಂಗಲದಲ್ಲಿ ಇದ್ದೀವಿ. ನಾನು ಮತ್ತೆ ನಮ್ಮ ಮಿಸ್ಸಸ್ ಇಬ್ರು ಬೈಕಲ್ಲಿ ಬ್ಯಾಂಗ್ಳೂರ್ ಟು ಸಕಲೇಶ್ಪುರ್ ಲಾಂಗ್ ಟ್ರಿಪ್ ಹೊರಟಿದ್ದೀವಿ. ಸಕಲೇಶ್ಪುರ್ಗೆ ಯಾಕಪ್ಪ ಅಂದರೆ ಒಂದು ಮದುವೆ ಇದೆ. ಸದ್ಯ ಪ್ಲ್ಯಾನು ಸಡನ್ ಪ್ಲ್ಯಾನ್ ಆಗಿರೋ ಕಾರಣ ಮದುವೆಗೆ ಅಟೆಂಡ್ ಆಗಬೇಕು ಫಸ್ಟು. ಆಮೇಲೆ ಮತ್ತೆ ಅಟೆಂಡ್ ಆದಮೇಲೆ ಅಲ್ಲಿಂದ ಸಕಲೇಶ್ಪುರ ಯಾವ್ಯಾವ ಪ್ಲೇಸ್ ಹೋಗ್ತೀವಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಹಾಕ್ತೀನಿ ಅದನ್ನು. ಈಗ ಬ್ಯಾಂಗ್ಳೂರ್ ಟು ಸಕಲೇಶ್ಪುರ್ ಲಾಂಗ್ ಟ್ರಿಪ್ ರೈಡ್ ಫೋಟೋ ಲಾಗ್ ಆಗಿರುತ್ತೆ. ಸುಮಾರು ಆಗಲೇ ಒಂದು ಎರಡು ಮೂರು ತಿಂಗಳಾಗಿತ್ತು ನಾನು ಲಾಗ್ ಮಾಡಿ, ಹೊರಗಡೆ ಕೂಡ ರೈಡ್ ಹೋಗಿ ಕೂಡ ಹೋಗ್ತಾ ಇದ್ದೆ. ಬಟ್ ಲಾಗ್ ಮಾಡಕ್ಕೆ ಆಗಿರಲಿಲ್ಲ, ಏನೋ ತುಂಬ ಸಮಸ್ಯೆಗಳ ಕಾರಣ. ಬಟ್ ಈಗೆಲ್ಲ ಕ್ಲಿಯರ್ ಆಗಿ ಒಂದು ಲಾಂಗ್ ಟ್ರಿಪ್ ಹೊರಟಿದ್ದೀವಿ. ಅದಕ್ಕೆ ಒಂದು ಮದುವೆ ಅಟೆಂಡ್ ಆಗಿಬಿಟ್ಟು ಅಲ್ಲಿಂದ ಸಕಲೇಶ್ಪುರ. ಸಕಲೇಶ್ಪುರಕ್ಕೆ ನಾವು ಹೋಗಿಲ್ಲ ಯಾವಾಗಲೂ, ನಾನು ಚಿಕ್ಕಮಗಳೂರು ಆಲ್ಮೋಸ್ಟ್ ಚಿಕ್ಕಮಗಳೂರಲ್ಲಿ ಎಲ್ಲ ಪ್ಲೇಸ್ ಹೋಗಿದ್ದೀವಿ. ಅದು ಬಿಟ್ಟರೆ ಮಂಗಳೂರು ಕಲ್ಬೆ ಮುರುಡೇಶ್ವರ ಹಾಸನ ಹಳೆಬಿಡಲ್ಲ ನೋಡ್ತೀವಿ. ಬಟ್ ಸಕಲೇಶ್ಪುರ ಅಕ್ಕಪಕ್ಕ ಪ್ಲೇಸ್ಗಳಾದ್ರಿ ಯಾವುದು ಪ್ಲೇಸ್ಗಳು ಎಕ್ಸ್ಪ್ಲೋರ್ ಆಗಿಲ್ಲ, ನಾನು ಹೋಗಿ ಹೋಗಿಲ್ಲ. ನಾನು ಇವತ್ತು ಬೆಂಗಳೂರು ಟು ಸಕಲೇಶ್ಪುರ ಲಾಂಗ್ ರೈಡ್ ಲಾಂಗ್ ಫೋಟೋ ಲಾಸ್ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ಫಸ್ಟ್ ಟೈಮು ಸಕಲೇಶ್ಪುರಕ್ಕೆ ಬೈಕಲ್ಲಿ ಹೋಗ್ತಾ ಇರೋದು. ಈಗ ಬೆಳಗಿನ ಜಾವ ಇದು ಹೊರೆ ಆಗಿದೆ, ಸ್ವಲ್ಪ ಬೆಳಕಾಗ್ತಾ ಇದೆ. ಕಟ್ಟೆ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಹೊರಟಾಗ ಲಾಂಗ್ ಸ್ಟಾರ್ಟ್ ಮಾಡಿದ್ದೆ, ಅದಕ್ಕೆ ನೆಲೊಂದ ಇಂದ ಸ್ಟಾಪ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ನೆಲಮಂಗಲ ಬರೋ ಅಷ್ಟೇ ಐದೂವರೆ ಆಗಿದೆ. ಐದೂವರೆಗೆ ನಾವು ನೆಲಮಂಗಲ ಬಿಟ್ಟಿದ್ದೀವಿ, ನೋಡೋಣ ಸಕಲೇಶ್ಪುರಕ್ಕೆ ರೀಚ್ ಆಗ್ತೀವಿ. ಟೈಮ್ ಈಗ 7:00 ಆಗಿದೆ. ಹಂಗೆ ಒಂದು 80-90 ಕಿಲೋಮೀಟ್ರು ಕಂಪ್ಲೀಟ್ ಆದಮೇಲೆ ಒಂದು ಬ್ರೇಕ್ ತಗೊಂಡು, ಯಾಕಪ್ಪ ಅಂದರೆ ಬ್ರೇಕು ನಮ್ಮ ಮಿಸ್ಸಸ್ ಅವ್ರಿಗೆ ತುಂಬ ನಿದ್ದೆ ಬರ್ತಾ ಇತ್ತು, ಅವ್ರು ಹಿಂದ್ಗಡೆ ಕುತ್ಕೊಂಡು ತೂಗಿಡಿಸ್ತಾ ಇದ್ರು. ಆ ಕಾರಣ ಬ್ರೇಕ್ ತಗೊಂಡು ಸ್ವಲ್ಪ ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ಹೊರಟಿದ್ದೀವಿ. ಇನ್ನು ಹಾಸನಾಗೆ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಇಳಿಬಿಟ್ರೆ ಈಗ ಸೀದಾ ಹಾಸನೇ ಇದು ಸ್ಟಾಪ್ ಕೊಡಲ್ಲ. ಸೊ ಲೆಟ್ಸ್ ಗೋ. ನಮ್ಮ ಗಾಡಿ ಪೆಟ್ರೋಲ್ನ ನೀರು ಕುಡ್ದಂಗೆ ಕುಡಿತಾ ಇದೆ, ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದು.
ಹಾಸನ್ ರೀಚ್ ಆಗಿದ್ದೀವಿ. ಈಗ ಸಮಯ 8 ಗಂಟೆ, ಬೇಗ ರೀಚ್ ಆಗೋದಕ್ಕೆ ಸ್ವಲ್ಪ ಆರಾಮಾಗಿ ಬಂದೆ. ಇಲ್ಲಿಂದ ಸಕಲೇಶ್ವರ 44 ಕಿಲೋಮೀಟರ್ ಇದೆ. ನಮ್ಮ ಬಾರಿ ಒಂದು 1 ಅವರ್ ಒಳಗಡೆ ರೀಚ್ ಆಗಿಬಿಡ್ತೀವಿ. ಈಗ ಹಾಸನ ಎಂಟ್ರ್ ಆಗ್ತಾ ಇದ್ದೀವಿ. ಹಾಸನ್ಗೆ ಸುಮಾರು ವರ್ಷ ಆಗಿತ್ತು ಆಗಿಬಿಡಿ ಹಾಸನ್ಗೆ ಬಂದು ಬಂದಿರಲಿಲ್ಲ. ಇದು ಹಾಸನ ಒಳಗಡೆ, ಹಾಸನ ಸಿಟಿ ಒಳಗಡೆ ಹೋಗುತ್ತೆ. ಬಟ್ ನಾವು ಸಕಲೇಶ್ಪುರಗೆ ಮೈಸೂರು ರೋಡ್ಗೆ ಸ್ಟ್ರೈಟ್ ಹೋಗೋಣ. ಹಾಸನ್ಗೆ ಟಾಟಾ ಬಾಯ್ ಹೇಳೋಣ. ಟಾಟಾ ಬಾಯ್ ಹೇಳ್ಬೇಡಮ್ಮ ಹಾಸನ್ಗೆ. ಒಳಗಡೆ ಹಾಸನ್ ಒಳಗಡೆ ಹೋಗಿ ಹೋಗೋಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಮಂಗಳೂರು ರೋಡು ಗ್ರೀನರಿ ಸಕಲೇಶ್ವರ ಗ್ರೀನರಿ ಸ್ಟಾರ್ಟ್ ಆಗಿದೆ. ಎಸ್ಟೇಟ್ಗಳು ಇಲ್ಲಿಂದ ಒಂದೊಂದಾಗಿ ಕಾಣಿಸ್ತಿದ್ದಾವೆ. ಮಧ್ಯದಲ್ಲಿ ಕೆರೆ ಇದೆ, ಸುತ್ತ ಕಾಡಿದೆ, ಏನು ಚೆನ್ನಾಗಿದೆ. ಸ್ನೇಹಿತರೆ, ತುಂಬ ದೂರದಿಂದ ರೋಡನ್ನು ನೋಡಿ 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 ತುಂಬ ಬೇಜಾರಾಗ್ಬಿಡ್ತು. ಮುಂದೆ ಸಕಲೇಶ್ ಬಾಳುಪಾಳ್ಯ ಅಂತ ಒಂದು ಊರು ಸಿಕ್ತು. ಆ ಊರಿಂದ ಮುಂದೆ ಬಂದಾಗ ನಮಗೆ ನೋಡಿ ಕಾಣಿಸ್ತಿದೆಯಾ, ಕಾಫಿ ತೋಟ ನೋಡಿದ್ದೆ. ಸುಮಾರು ವರ್ಷ ಆಗಿತ್ತು ಹಂಗೆ ಸುಮ್ಮನೆ. ಹೂ ಬಿಟ್ಟಿದೆ ಇವಾಗ, ಇನ್ನ ಕಾಫಿ ಗಿಡ ಇನ್ನ ಒಂದು ಎರಡು ಮೂರು ತಿಂಗಳಲ್ಲಿ ಕಾಫಿ ಹಣ್ಣು ಬಿಡುತ್ತೆ. ಇದರ ಕಾಫಿ ತೋಟದಲ್ಲಿ ಮತ್ತೆ ಕಾಫಿ ತೋಟ ನಿನ್ಗೆ ಏನು ಅನಿಸ್ತೈತೆ? ಓ, ನಿಮ್ ಮಾವಿನ ತೋಟ ಅನಿಸ್ತಿದ್ಯಾ? ನಾವು ಕೊಡಗಲ್ಲಿ ಕೊಡಗು ಹೋಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಕಾಫಿ ತೋಟದ ಒಳಗಡೆ ಎಲ್ಲ ಸುಮಾರು ಹಣ್ಣಿನ ಗಿಡಗಳ ಮರಗಳಿರ್ತವೆ. ಕಿತ್ತಲೆ ಹಣ್ಣು ಮತ್ತೆ ಹಲಸಿನಣ್ಣು ಈ ತರ. ಓ, ಇಲ್ಲಿ ಜನ ಪಾರ್ಟಿ ಕೂಡ ಮಾಡಿದ್ದಾರೆ. ಯಾವ ಪಾರ್ಟಿ ಅಂತ ನೋಡಿ, ಬಾಟಲ್ಗಳು ನೋಡಿದ್ರೇ ಗೊತ್ತಾಗುತ್ತೆ. ನಾವು ನೋಡಕ್ ಚೆನ್ನಾಗಿದೆ ಅಂತ ಬಂದೆ ಅಷ್ಟೇ. ನಾವು ಈ ತರ ಎಲ್ಲ ಪಾರ್ಟಿ ಮಾಡಲ್ಲ. ಇದು ಪೂರ್ತಿ ನೋಡು, ಪೂರ್ತಿ ಎಸ್ಟೇಟ್. ಓಕೆ, ಲೆಟ್ಸ್ ಗೋ, ಟೈಮ್ ಆಗುತ್ತೆ, ಹೊರಡೋಣ.
ನಾವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೋ ಬಂದು ಅದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಕೆಲವ್ರಿಗೆ ಅನ್ನಿಸ್ಬೋದು ಸಕಲೇಶ್ಪುರ ಚಿಕ್ಕಮಗಳೂರು ಈ ಕಡೆ ಎಲ್ಲ ಬಂದ್ರೆ ಬೈಕಲ್ಲಿ ಹೋಗ್ಬೋದಾ, ಬೈಕಲ್ಲಿ ಟ್ರಾವೆಲ್ ಮಾಡ್ಬೋದಾ, ಸೇಫಾ ಅನ್ನೋ ಪ್ರಶ್ನೆಗಳು ಬರ್ಬೋದು. ಅಂದ್ರೆ ಡಿಪೆಂಡಿಂಗ್ ಆನ್ ನಿಮ್ಮ ಡ್ರೈವಿಂಗ್ ಸ್ಕಿಲ್. ಒಳ್ಳೆ ಡ್ರೈವರ್ ಆಗಿದ್ರೆ ಅಭ್ಯಾಸ ಇದೆ ಚೆನ್ನಾಗಿ ಗಾಡಿ ಓಡಿಸೋದಕ್ಕೆ ತೊಂದರೆ ಇಲ್ಲ. ಪ್ಲಸ್ ಗಾಡಿ ಕಂಡೀಷನ್ ಚೆನ್ನಾಗಿಟ್ಕೋಬೇಕು, ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಈ ಥರ ಎಲ್ಲ ರೋಡ್ಗಳು ಸಿಗ್ತವೆ ಆಫ್ ರೋಡ್ ಟೈಪ್, ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ. ಮತ್ತೆ ಇಲ್ಲಿ ಏನಂತಲ್ಲ ಒಂದು ಆಪೋಸಿಟ್ ರೋಡ್ಗಳು ಓವರ್ಟೇಕ್ ಮಾಡ್ಕೊಂಡು ಆಪೋಸಿಟಲ್ಲಿ ಗಾಡಿಗಳು ನುಗ್ತಾ ಇರ್ತವೆ. ಈಗ ನಾವು ಬೈಕಲ್ಲಿ ಹೋಗ್ಬೇಕು ಅಂದರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಬೈಕಲ್ಲಿ ಬೈಕರ್ನಷ್ಟು ನನ್ನ ಪ್ರಕಾರ ಕೇರ್ ಮಾಡೋದು ಕಮ್ಮಿ. ನೀವು ನೋಡಿರ್ಬೇಕು ಬೈಕವ್ರನ್ನ ಕೇರ್ ಕಮ್ಮಿ ಮಾಡ್ತಾರೆ. ಈ ಕಾರ್ ಆಗಲಿ ಬಸ್ ಆಗಲಿ ಯಾವುದೇ ಫೋರ್ ವೀಲರ್ಸ್ಗಳಾಗಲಿ ಸ್ವಲ್ಪ ಬೈಕ್ನ ಅಷ್ಟು ಕೇರ್ ಮಾಡಲ್ಲ, ಸುಮ್ಮನೆ ಹೊಡಿತಾ ಇರ್ತಾರೆ. ಅದೇ ಕಾರ್ಗಳಾದ್ರೆ ಸ್ವಲ್ಪ ಇಂಡಿಕೇಟರ್ಗಳು ಹಾಕೊಂಡು ಹೋಗ್ತಾರೆ. ಬಟ್ ಸ್ವಲ್ಪ ಬೈಕ್ಗಳು ಕೇರ್ಫುಲ್ ಆಗಿ ನಾವು ಇರಬೇಕಷ್ಟೇ. ಈ ಥರ ರೋಡ್ಗಳು ಸಿಗ್ತವೆ ಆಫ್ ರೋಡ್ಗಳು, ತೊಂದರೆ ಇಲ್ಲ. ನೀವು ಅಂದರೆ ಬೈಕ್ ನಿಮಗೆ ಕಾಮನ್ ಆಗಿ ಬೆಂಗಳೂರಲ್ಲಿ ಓಡ್ಸಕ್ಕೆ ಬರುತ್ತೆ ಬೈಕ್ ಅಂತ ಅಂದಮೇಲೆ ಆರಾಮಾಗಿ ಬರ್ಬೋದು. ಯಾಕೆಂದ್ರೆ ಬೆಂಗಳೂರಿಗಿಂತ ಗಾಡಿ ಓಡಿಸೋದಕ್ಕೆ ಬೇರೆ ಎಲ್ಲೂ ಬೇಕಾಗಿಲ್ಲ. ಓಕೆ ಸ್ನೇಹಿತರೆ, ನಾವು ಈಗ ಸಕಲೇಶ್ಪುರ ರೀಚ್ ಔಟ್ ಆಗಿದ್ದೀವಿ. ಈಗ ಏನಪ್ಪ ಅಂದರೆ ಈಗ ಚೌಟ್ರಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ. 9 ಗಂಟೆ ಈಗ ಗಿಫ್ಟ್ ಅಂಗಡಿ ಹುಡುಕ್ತಾ ಇದ್ದೀವಿ. ಗಿಫ್ಟ್ ತೊಗೊಂಡು ಚೌಟ್ರಿಗೆ ಹೋಗಿ ಅದೇ ಮುಗಿಸ್ಕೊಂಡು ನೆಕ್ಸ್ಟ್ ನೋಡೋಣ ಏನು ಪ್ಲಾನಿಂಗ್ ಆಗುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ನೆಕ್ಸ್ಟ್ ಆಗಲಿ ನಾವು ಸಕಲೇಶ್ಪುರದಿಂದ ಬೇರೆ ಎಲ್ಲಿಗೆ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಥವಾ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಟಾಟಾ, ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ನಿಮ್ಮ ಸಜೆಷನ್ ಏನಾದರೂ ಇದ್ರೆ ದಯವಿಟ್ಟು, ಸರಿ ಇದ್ರೆ ತಪ್ಪಿದ್ರು ಅದನ್ನು ಸಜೆಷನ್ನ ನನಗೆ ಕಮೆಂಟಲ್ಲಿ ಹಾಕಿ ತಿದ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.